100% ಗೊತ್ತು ನಮ್ಮ ಅಪ್ಪ ಅಮ್ಮ ಸ್ವ ಇಚ್ಛೆಯಿಂದ ಕಂಪ್ಲೇಂಟ್ ಕೊಟ್ಟಿರಕ್ಕೆ ಸಾಧ್ಯನೇ ಇಲ್ಲ ಅಂತ. ಬಿಕಾಸ್ ಅವ್ರಿಗೆ ಗೊತ್ತು ಅವ್ರ ಮಗಳು ತಪ್ಪೇ ಮಾಡಿಲ್ಲ ಅಂತಂದಾಗ ಅವ್ರು ಹೆದರೋ ಯಾವುದೇ ಒಂದು ಅವಶ್ಯಕತೆನೂ ಇಲ್ಲ. ನನಗೆ ಏನಪ್ಪ ಅಂತಂದ್ರೆ ಫಸ್ಟ್ ನಮ್ಮ ಅಪ್ಪ ಅಮ್ಮನ ಸೇಫ್ಟಿ ಇಂಪಾರ್ಟೆಂಟ್. ಯಾವಾಗ ನಮ್ಮ ಅಪ್ಪ ಅಮ್ಮ ಸೇಫ್ ಆಗಿದ್ದಾರೆ ಅಂತ ನನಗೆ ಗೊತ್ತಾಗುತ್ತೋ ಅವಾಗಲೇ ನಾನು SIT ಅವ್ರ ಮುಂದೆ ಬಂದ್ಬಿಟ್ಟು ಏನು ಸ್ಟೇಟ್ಮೆಂಟ್ ಕೊಡಬೇಕು, ಏನು ಫರ್ದರ್ ಪ್ರೊಸೀಜರ್ ಇದೆಯೋ ಅದನ್ನ ನಾನು ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಸಿದ್ದರಾಮಯ್ಯನವ್ರಿಗೆ, DK ಶಿವಕುಮಾರ್ ಅವ್ರಿಗೆ, ಮತ್ತೆ ರಮೇಶ್ ಕುಮಾರ್ ಅವ್ರಿಗೆ, ಮತ್ತೆ ಇನ್ನಿತರ ಮಹಿಳಾ ಸಂಘಟನೆ ಅವ್ರಿಗೆ ನಾನು ಇಷ್ಟೇ ಕೇಳ್ಕೊಳ್ಳೋದು, ನಮ್ಮ ಅಪ್ಪ ಅಮ್ಮನಿಗೆ ಸೇಫ್ಟಿ ಕೊಡಿ. ಅವರು ಒಂದ್ ಕಡೆ ಸೇಫ್ ಆಗಿ ಆದ್ರೆ 2 ದಿನದಿಂದ ನನಗೆಲ್ಲೋ ಒಂದ್ ಕಡೆ ಹೋಪ್ ಇದೆ ನನಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ. ನಾನು ಏನಂತಂದ್ರೆ 12ನೇ ತಾರೀಕು ಒಂದು ವಿಡಿಯೋ ಮಾಡಿಬಿಟ್ಟು ಕಮಿಷನರ್ ಆಫೀಸ್ಗೆ ತಲುಪಿಸ್ತೀನಿ, SIT ಅವ್ರಿಗೆ ತಲುಪಿಸ್ತೀನಿ. ಆದ್ರೆ ಆ ವಿಡಿಯೋನ 13ನೇ ತಾರೀಕು ರಮೇಶ್ ಜಾರಕಿಹೊಳಿ ಅವ್ರು ಬಂದ್ಬಿಟ್ಟು ತರಾತುರಿಲಿ ದೂರು ಕೊಡ್ತಾರೆ. ಕೊಟ್ಟಂತ 1/2 ಗಂಟೆಯಲ್ಲಿ ನನ್ನ ವಿಡಿಯೋನ ಈಚೆ ಬಿಡ್ತಾರೆ. ನನಗೆ ಇದ್ರಲ್ಲಿ ಅರ್ಥ ಆಗ್ತಾ ಇಲ್ಲ SIT ಅವರು ಯಾರ ಪರ ಇದ್ದಾರೆ ಅಂತ, ಇಲ್ಲಿ ಯಾರನ್ನ ಸೇಫ್ ಮಾಡ್ತಿದ್ದಾರೆ ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ. ಅದು ಅಲ್ಲದೆ ನಮ್ಮ ಅಪ್ಪ ಅಮ್ಮ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇದೇನು ಕಿಡ್ನಾಪ್ ಆಗಿದ್ದಾಳೆ, ಅದಾಗಿದ್ದಾಳೆ, ಇದಾಗಿದ್ದಾಳೆ ಅಂತ. ಬಟ್ ಇಲ್ಲಿ ನಮ್ಮ ಅಪ್ಪ ಅಮ್ಮ ಸ್ವ ಇಚ್ಛೆಯಿಂದ ಕಂಪ್ಲೇಂಟ್ ಕೊಟ್ಟಿರೋದಂತ ನನಗೆ ಎಲ್ಲೂ ಒಂದ್ ಕಡೆ ಅನ್ನಿಸ್ತಾ ಇಲ್ಲ. ಬಿಕಾಸ್ ನಮ್ಮ ಅಪ್ಪ ಅಮ್ಮನಿಗೆ ಗೊತ್ತು ನಾನು ತಪ್ಪೇ ಮಾಡಿಲ್ಲ ಅಂತಂದಾಗ